ಏಕೆಂದರೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಒಂದು ಹೊತ್ತಲ್ಲಿ ನಿಲದ ಗಿಫ್ಟ್ ಪಾಲಿಟಿಕ್ಸ್ ಅನ್ನುವಂತಹ ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ. ಜಲಯಜ್ಞ ಹೆಸರಿನಲ್ಲಿ ಬಿಜೆಪಿ ಸಚಿವರು ಸೀರೆ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣೆ ಹತ್ತಿರ ಆಗ್ತಾ ಇದೆ, ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಗಳು ಕಂಡು ಬರ್ತಾ ಇದೆ. ಯಲಬುರ್ಗಾದಲ್ಲಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ವೇಳೆ ಹಂಚಿಕೆಯನ್ನು ಮಾಡಲಾಗಿದೆ. ಸಚಿವ ಹಾಲಪ್ಪ ಆಚಾರ್ ಸೀರೆ ಹಂಚಿಕೆ ಮಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಸಚಿವ ಹಾಲಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ಖುಷಿಯಿಂದ ಸೀರೆ ಹಂಚಿದ್ರೆ ತಪ್ಪೇನು ಅನ್ನುವಂತಹ ಮರುಪ್ರಶ್ನೆಯನ್ನು ಹಾಕಿದ್ದಾರೆ. ಸೀರೆ ಹಂಚಿಕೆ ಬಗ್ಗೆ ಸಚಿವ ಹಾಲಪ್ಪ ಆಚಾರ್ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತಕ್ಕಾಗಿ ಸೋಲಿನ ಭಯದಲ್ಲಿ ನಾನು ಸೀರೆ ಹಂಚಿಲ್ಲ, ಪಕ್ಷದ ಕಾರ್ಯಕರ್ತರೊಬ್ಬರ ಹುಟ್ಟುಹಬ್ಬಕ್ಕೆ ಹಂಚಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ಈ ರೀತಿ ಕೊಡ್ತಾ ಇರುವಂತದ್ದು. ಚುನಾವಣೆಯ ಹೋರ್ಷ ಇನ್ನೇನು ಒಂದೂವರೆ ತಿಂಗಳು ಅಷ್ಟೇ ಬಾಕಿ ಇರುವಂತದ್ದು ಚುನಾವಣೆಗೆ. ಈ ಹಿನ್ನೆಲೆಯಲ್ಲಿ ತೋರಿಸ್ತಾರೆ ಹಾಗ ಹತಾಶೆಯಿಂದ ಇಂಥವನ್ನೆಲ್ಲವನ್ನು ಅವ್ರು ಏನಂದ್ರೆ ಪ್ರತಿರೋಧ ಮಾಡ್ತಾರಲ್ಲ ಹೊರತಾಗಿ ವಿರೋಧ ಮಾಡ್ತಾರಲ್ಲ ಹೊರತಾಗಿ ಇದ್ರ ಯಾವುದೂ ಉರುಳಿಲ್ಲದ್ದು. ಬಿಡಪ್ಪ ಏನ ಚುನಾವಣೆ ನಡೆದತ್ತ ಎಲ್ಲೋ ಹಂಚಕತ್ತಾರೆ ಎಲ್ಲೋ ಮಾಡಕತ್ತಾರೆ ಅಂದ್ರೆ ನಾನು ಒಪ್ಪಿಕೊಳ್ತೀನಿ. ಕಾನೂನು ಬಾಹಿರವಾದಂತ ಯಾರು ಹುಟ್ಟು ಹಬ್ಬದೊಳಗೆ ಎಲ್ಲಿ ಏನು ಯಾರು ಏನು ನೀವು ಕೊಡೋದೇ ಇಲ್ಲ. ನಿಮ್ಮ ಎಲ್ಲೋ ಊರಾಗ ನಾಲ್ಕು ಒಂದು ಊರಾಗ ಯಾರು ನಾಲ್ಕು ಮಂದಿ ಕೊಟ್ಟಾರ ಅಂದ್ರೆ ಅದನ್ನ ಇಡೀ ಕ್ಷೇತ್ರಕ್ಕೆ ಎಲ್ಲಿ ಎಲ್ಲದಕ್ಕೂ ಅದನ್ನ ಹೋಲಿಕೆ ಮಾಡಿದ್ರೆ ನಾನೇನು ಹೇಳ್ಬೋದು. ನಾವು ಇಡೀ ತಾಲೂಕು ತುಂಬ ಅದನ್ನ ಕೈಗೆ ಎತ್ತಿರೋ ಕೈಗೆ ಯಾರು ನಮ್ಮ ಕಾರ್ಯಕರ್ತರು ಹೋಗಿಲ್ಲ. ಯಾರೋ ಒಂದು ಖುಷಿಗೆ ಎಲ್ಲೋ ಒಮ್ಮನ ಮಾಡಿದ್ರೆ ಮಾಡಿಲ್ಲ ಅಂತ ಹೇಳಿ ಸಾಲ ಸಂಕಟ ನಾವು ಯಾರು ಹೇಳೋಕ್ಕಾಗೋದಿಲ್ಲ. ಅವ್ರು ಏನು ಬಿಡುಗಡೆ ಮಾಡ್ಯಾರೋ ಗುರ್ತಿಲ್ಲ. ಯಾವುದೇ ಇದ್ರೂ ಎಲ್ಲಾದರೂ ಕಾಳು ಸಂತೆಗೆ ತೊಗೊಂಬಂದು ಇವತ್ತು ಚುನಾವಣೆಗಾಗಿ ಮಾಡಕತ್ತಿದ್ರೆ ಚುನಾವಣೆ ಅಂತ ಹೇಳ್ಬೋದು. ಎಲ್ಲದೂ ಅದು ಕಾನೂನು ರೀತಿಯದೊಳಗಿದ್ರೆ ಅದೇನು ಕಾನೂನು ಬಾಹಿರಾಗುತ್ತೆ ನನಗೆ ಗುರ್ತಿಲ್ಲ. ಸೀರೆ ಹಂಚಿರ ಹಿನ್ನೆಲೆ ಮತ್ತು ಯಾವ ಚೌಕಟ್ಟು ಯಾವ ಆಧಾರ ಯಾವ ಏನಂತಂದರೆ ಬಿಲ್ಲಿಂಗ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ಏನು ತಮ್ಮ ಪ್ರೀತಿಗೆ ಯಾರು ಮಾಡಿದ್ರೆ ತಪ್ಪು ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ. ಆಲಪಾಚಾರ ಅವರು ಅಭಿವೃದ್ಧಿಯನ್ನು ಇಟ್ಕೊಂಡು ಚುನಾವಣೆ ಮಾಡಲಿ, ಆ ಹಣದ ಮೂಲಕ ಚುನಾವಣೆ ಮಾಡಿದ